ಫೋನ್ ಟ್ಯಾಪ್ ಆಗೈತೆ ಅಂತ ತಿಳ್ಕೊಂಡು ಹೇಳಿ ಪೊಲೀಸ್ ಅಧಿಕಾರಿಗಳು ಹೇಳಲ್ಲ. ಆಗಿದ್ದು ನಿಜ ಇದ್ದಲ್ಲಿ ತನಿಖೆ ಮಾಡಲಿ, ಯಾರೇ ಇರಲಿ ತಪ್ಪಿತ್ತಂದ್ರೆ ಕ್ರಮ ತಗೋತಾರೆ. ಕಾನೂನು ಪ್ರಕಾರ ಹಿಂದೆ ಹಂಗೆ ತಗೊಂಡಾರ ಹಂಗೆ ಏನು ಕ್ರಮ ತಗೋತಾರೆ? ಇದಕ್ಕೆ ಏನಂದ್ರೆ ಒಂದು ಅಧಿಕಾರ ಇರ್ತಿದೆ, ಯಾವ ಉದ್ದೇಶಕ್ಕೆ ಟ್ಯಾಪ್ ಮಾಡ್ಯಾರ ಅನ್ನೋದು ಒಂದು ಕ್ಲಾಸ್ ನಂಬರ್ 3-4 ಇದೆ. ಉದ್ದೇಶ ಇರ್ತಿದೆ, ಅದನ್ನು ತನಿಖೆ ಮಾಡಬೇಕು. ತನಿಖೆ ಮಾಡಿದಾಗ ಸದುದ್ದೇಶ ಸರ್ಕಾರದಲ್ಲಿ ಇದ್ದರೆ ಏನು ಮಾಡೋಕ್ಕೆ ಬರೋದಿಲ್ಲ. ಅದರಲ್ಲಿ ಸದುದ್ದೇಶ ಇರಲಿಲ್ಲ ಅಂದ್ರೆ ಅದಕ್ಕೆ ಎನ್ಕ್ವೈರಿ ಮಾಡಲಿ. ಇವತ್ತಿನವರೆಗೂ ನನ್ನ ತಿಳುವಳಿಕೆ ಪ್ರಕಾರ ಈ ದೇಶದಲ್ಲಿ ಎಷ್ಟು ಫೋನ್ ಟ್ಯಾಪ್ ಆಗ್ಯಾವ, ಯಾರ ಮೇಲೆ ಏನೂ ಆಗಿಲ್ಲ. ಮಾತಾಡ್ಬಾರ್ದು ನಾವು ಈ ಎಂಡ್ ವರ್ಷ ಎಂಡ್ ಈ ಥರದ್ದೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಸರ್ ನೀವು ಫೋನ್ ಕದ್ದಲ್ಲಿ? ಇಲ್ಲ, ನನಗೇನು ಗೊತ್ತಾಗಿಲ್ಲ. ಸುಮ್ಮನೆ ಬಂದೆ, ಓದೆ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ, ಮತ್ತೆ ಬಂದು ಅಷ್ಟಲಿದ್ದೀನಿ ಅವ್ರದ್ದು. ಯಾರೇನು ಮಾಡಿ ತಲೆ ಕೆಸಿಕೊಂಡು ಹೋಗಿಲ್ಲ, ಮಾಡ್ತೀವಿ ವೃದ್ಧಾಲಿಕೆ ಇದೆ, ಹುಷಾರಾಗಿದೆ ಅಂತ ನನಗೂ ಭಾಳ ಜನ ಹೇಳಿದ್ರು. ಆಗಿದೆ ಹುಷಾರಾಗಿದೆ ಅಂತ ಹೇಳಿದ್ರು. ನಾನು ಫೋನು ನೇರವಾಗಿ ಮಾತಾಡ್ತಾ ಇದ್ದೆ, ಅಲ್ಲೇನು ನಮ್ದೇನು ಕಳ್ಳಾಟ ಏನಿಲ್ಲ. ನನಗೆ ರಾಜಕೀಯ ವಲಯದಲ್ಲಿ ಹೇಳಿದ್ರು, ಏ ಹುಷಾರಾಗಿರಪ್ಪ ನಿನ್ನ ಫೋನ್ ಕದ್ದಾಗಿ. ನಾವೇನು ಬೇರೆ ಅಂತ ಮೊದಲೇ ಗೊತ್ತಿತ್ತು ಸರ್, ಗೊತ್ತಿತ್ತು. ಆದರೂ ನಾನು ಮಾಡ್ತಾ ಇದ್ದೆ, ನಾನು ಮಾತಾಡ್ತಾ ಇದ್ದೆ. ನಾನೇನು ಅವಾಯ್ಡ್ ಮಾಡಿಲ್ಲ, ಬೇರೆ ಫೋನ್ ತೊಗೊಂಡಿಲ್ಲ, ನನ್ನ ಫೋನಲ್ಲೇ ನಾನು ಮಾತಾಡ್ತಾ ಇದ್ದೆ. ನಾವೇನು ಕೆಡ್ತೀವಿ ಮಾತಾಡಲ್ಲ, ನಮ್ದೇನು ವ್ಯವಹಾರ ಎಲ್ಲ ಏನಿಲ್ಲ, ನೇರ ಅಷ್ಟೇ. ಏನಿದೆ ಅದನ್ನು ಇರೋ ವಾಸ್ತವಾಂಶ ನಾನು ಮಾತಾಡ್ತಾ ಇದ್ದೆ, ಮಾಮೂಲಿ ಮಾತಾಡಿ ಮಾತಾಡ್ತಾ ಇದ್ದೆ. ಕೆಲವರು ಏನಾದರೂ ಈ ಕಳ್ಳರಾದರೆ ಕುಂಬಕಾಯಿ ಕಳ್ಳಂತಾರೆ, ಬೆನ್ನು ಹೆಗಲು ಮುಟ್ಟು ನೋಡ್ಕೋಬೇಕು. ನಮ್ಮ ಹಂಗಿಲ್ವಲ್ಲ, ನಾನು ಯಾವತ್ತೂ ಸ್ವಿಚ್ ಆಫ್ ಮಾಡೋದಾಗಲಿ ಇದು ಮಾಡಿಲ್ಲ. ಕೆಲವು ಟೈಮ್ ಮಾಡಿರ್ಬೋದು ಅಷ್ಟೇ, ಅದೇ ಮನೆ ಓದುವಲ್ಲ ಹೊರಗಡೆ. ಅನಿವಾರ್ಯ ಹಂಗೆ ಮಾಡಲೇಬೇಕು, ಮಾಡಿದ್ದೀವಿ. ಬೇರೆ ಟೈಮಲ್ಲಿ ಮಾಡ ಗೊತ್ತಿಲ್ಲ, ಪತ್ರಿಕೆ ಮೂಲಕ ಓದಿದ್ದೀವಿ ಅಷ್ಟೇ, ನೆನ್ನೆಯಿಂದ ನಮಗೇನು ಗೊತ್ತಿಲ್ಲ. ಅಲ್ಲ, ನಿಜವಾಗ್ಲೂ ಆಗಿದ್ರೆ ಮಾಡಲಿ, ಅದಕ್ಕೇನು ನಾವು ಬೇಡ ಅಂತ ಏನು ಹೇಳಿದಲ್ವಲ್ಲ, ಯಾರು ಹೇಳೋದು? ಈಗಾಗಲೇ ನಮ್ಮ ಸನ್ಮಾನ್ಯ ದೇವೇಗೌಡರು ಹೇಳಿದ್ದಾರೆ, ಇದೇನು ಹೊಸದೇನಲ್ಲ, ಇನ್ನೇ ಎಲ್ಲ ನಿರಂತರವಾಗಿ ಎಲ್ಲರೂ ಮಾಡ್ಕೊಂಬಂದಿರೋದು ಅಂತೇಳಿ. ಅದು ಗೊತ್ತಾಗಬೇಕಲ್ಲ, ಅಪಾದನೆ ಮಾಡೋದು ಯಾರು ಮೇಲೆ ಬೇಕಾದರೂ ಮಾಡ್ಬೋದು. ಅಲ್ಲ, ಕೇಂದ್ರ ಸರ್ಕಾರವೂ ಮಾಡ್ತಾ ಇರೋದು ನನಗೆ ಅಲ್ವಾ, ಎಲ್ಲ ಸರ್ಕಾರಗಳು ಮಾಡಿವೆ, ಹಿಂದಿನ ಸರ್ಕಾರಗಳು ಮಾಡಿದ್ದಾವೆ ಅಂತ ನಾವು ಹೇಳೋದು. ಹಿಂದಿನ ಅನುಭವದ ಮೇಲೆ ಹೇಳಿರೋದು, ಇಲ್ಲ ಅದು ಮಾಡಿದ ತನಿಖೆ ಆಗಲಿ ಅಂತ ಹೇಳಿದ್ವಲ್ಲ, ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ.